सो हाय लगोज एलू कूड़ा ना मत स्वागत एलू हेगिदीरा चेन्नागिरि अंदुकोंतीनि। सो थ्री फोर डेसिंद निमगे करेक्ट आदरू वीडियोस आदरू सिग्ता इरलिल्ल एंड नमगू स्वल्प पर्सनल केलस इरो कारणदिंद स्वल्प बिजी इदे। सो आद कारणदिंद स्वल्प वीडियोस ना माडक्कागिल्ल एंड गाइस इनमेले इन्नु ओंदु डेली अपडेट आदरू सिग्ता इर्तवे आयता। सो इवत्तिन ओंदु वीडियोदल्लि यावदर बग्गे तिळ्कोळ्ळोण अंद्रे मॉक अलॉटमेंट। सो इदु अंद्रे एनु इदु याव बर्ते आमेले इदरदु ओंदु प्रोसेस एनेल्ल इरुत्ते अंत सो इवत्तिन ओंदु वीडियोदल्लि तिळ्कोळ्ळोण। इदु गाइस निमगे कौन्सिलिंग स्टार्ट आग इदु ओंदु फस्ट राउंड आदक्किंत मुंचे बरुवंत ओंदु प्रोसेसु। सो इदर बगे स्वल्प तिळ्कोळ्ळोण। इदर बगे नीवु तिळ्कोंडिरबेकागुत्ते तुंब जनक्के गोत्तिल्ल इदु अंद्रे एनु इदु यावाग बरुत्ते आमेले सुम्मने इवाग डैरेक्ट आगि निमगे आप्शन एंट्री आदमेले इदु बरुवंत ओंदु प्रोसेसु एंड गाइस ई ओंदु वीडियो कंप्लीट ओंदु माहिति आदरू इदर बगे तिळ्कोळ्ळोण आयता। एंड नीवेनादरू नम्म चानल फस्ट टाइम बंदिद्रे ओंदे ओंदु लाइक माडिबिट्टु हागे चानल सब्सक्राइब माड्कोळ्ळि आयता। सब्सक्राइब माड्कोळ्ळि कोने तनक वीडियो नोडि अंद्रे निमगे अर्थ आगुत्ते इल्ल अंद्रे अर्थ आगल्ल। सो गाइस आश्रत बन्नि वीडियोन शुरु माडोण। गैस इदु मॉक अलॉटमेंट अंद्रे एनु अंत तुंबा जनक्कादरू ऐडिया इरल्ल इदु यावाग बरुत्ते अंत। इवाग बरुत्ते अंत ओंदु केलवु जनक्के गोत्तिरबहुदु। इवाग आल्मोस्ट इल्ले कोट्टिर्तारे निमगे मॉक अलॉटमेंट मिंट आप्शन एंट्री आद्मेले बरुत्ते ओके। बट अदु हंगंद्रे एनु इवाग डैरेक्ट आगि निमगे सीट अलॉटमेंट मीन्स निमगे डैरेक्ट आगि रिसल्ट बिडबहुदु रियल अलॉटमेंट। इदु मॉक अलॉटमेंट अंद्रे एनु अंत गोत्तिरल्ल। इदु गैस निमगे आप्शन एंट्री आद्मेले बिडतारे ಫಸ್ಟಿಗೆ ಮಾಕ್ ಅಲಾಟ್ಮೆಂಟ್ ಆಮೇಲೆ ರಿಯಲ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ। ಇದು ರಿಯಲ್ ಅಲಾಟ್ಮೆಂಟ್ ಬಿಡೋಕ್ಕಿಂತ ಮುಂಚೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ। ಇವಾಗ ಸಿಂಪಲ್ ಆಗಿ ಇವಾಗ ಮಾಕ್ ಅಲಾಟ್ಮೆಂಟ್ ಅನ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಾಕ್ ಅಲಾಟ್ಮೆಂಟ್ ಮೀಟ್ ನಿಮಗೆ ಇದು ಕಂಪ್ಲೀಟ್ ಆಗಿ ಫೇಕ್ ಅಲಾಟ್ಮೆಂಟ್ ಆಗಿರುತ್ತೆ ಗೈಸ್। ಅಂದ್ರೆ ಏನು ಗೊತ್ತಾ ಗೈಸ್, ನೀವು ಆಪ್ಷನ್ ಇಂಟರ್ವ್ಯೂ ಮಾಡಿದ್ದೀರಾ, ನೀವು ಮಾಡಿದ ಮೇಲೆ ಫಸ್ಟಿಗೆ ನಿಮಗೆ ರಿಯಲ್ ಅಲಾಟ್ಮೆಂಟ್ಗಿಂತಲೂ ಫೇಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ। ಅಂದರೆ ಇದು ಕಂಪ್ಲೀಟಾಗಿ ಫೇಕ್ ಆಗಿರುತ್ತೆ, ಅಂದರೆ ಅದನ್ನೇ ನೀವು ಫಸ್ಟಿಗೆ ಬಿಡಲ್ಲ, ನಿಮಗೆ ಫಸ್ಟಿಗೆ ಆಪ್ಷನ್ ಎಂಟ್ರಿ ಆದಮೇಲೆ ಫೇಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ। ಅಂದರೆ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು। ಇವಾಗ ಫಾರ್ ಎಕ್ಸಾಂಪಲು ಕ್ರಿಕೆಟ್ ಆಡ್ತಿರ್ತೀರಾ, ಕ್ರಿಕೆಟ್ ಆಡುವಾಗ ಫಸ್ಟ್ ಅವರ್ಗಿಂತ ಮೊದಲು ಒಂದು ಏನಂದರೆ ಟ್ರೈಬಲ್ ಅಂತ ಕೊಟ್ಟಿರ್ತಾರೆ ನೋಡಿ। ಟ್ರೈಬಲ್ ಅಂದರೆ ಸುಮ್ಮನೆ ಟ್ರಯಲ್ ಅಲ್ವಾ, ಸೊ ಇದು ಕೂಡ ಒಂದು ಹಾಗೆ ಆಯ್ತಾ ಗೈಸ್। ಸೊ ಸಿಂಪಲಾಗಿ ತಿಳ್ಕೊಂಬಿಡಿ, ಅಂದರೆ ಟ್ರೈಬಲ್ ಥರ ಅಂದರೆ ಫೇಕ್ ಅಲಾಟ್ಮೆಂಟು। ನೀವು ಜಸ್ಟಿಗೆ ಇದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಆಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಮೀನ್ಸ್ ಫೇಕ್ ಅಲಾಟ್ಮೆಂಟ್ ಬಿಡ್ತಾರೆ। ಫೇಕ್ ಅಲಾಟ್ಮೆಂಟ್ ಬಿಟ್ಟಾಗ ನಿಮಗೆ ನೆಕ್ಸ್ಟು ರಿಯಲ್ ಅಲಾಟ್ಮೆಂಟ್ ಅನ್ನೋ ಅಲಾಟ್ಮೆಂಟ್ ಆಗುತ್ತೆ। ಸೊ ಇವಾಗ ಐಡಿಯಾ ಬಂತ ಅಂತೀನಿ, ಸಿಂಪಲ್ ಮಾಕ್ ಅಲಾಟ್ಮೆಂಟ್ ಸಿಂಪಲಾಗಿ ಹೇಳೋದಾದ್ರೆ ಫೇಕ್ ಅಲಾಟ್ಮೆಂಟ್ ಅಷ್ಟೇ ಗೈಸ್, ಆಯಿತಾ। ಇದು ನಿಮಗೆ ಫೇಕ್ ಆಗಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಕೇಳ್ತಿರುವಂಥ ಕ್ವಶನ್, ಇದರಲ್ಲಿ ನಿಮಗೆ ಇದರಲ್ಲಿ ಸೀಟ್ ಸಿಕ್ಕಿರುತ್ತೆ ಅಂದ್ಕೊಳ್ಳಿ, ಇದರಲ್ಲಿ ನಿಮಗೆ ನೆಕ್ಸ್ಟು ಒಂದು ಸಿಗೋ ಒಂದು ಚಾನ್ಸಸ್ ಇರುತ್ತೆ। ಇದು ಫೇಕ್ ಅವರ್ ಮಾಕ್ ಅಲಾಟ್ಮೆಂಟ್ ಏನಕ್ಕಪ್ಪ ಬಿಡ್ತಾರೆ ಅಂದರೆ, ನಿಮಗೆ ಫಸ್ಟಿಗೆ ನೀವು ಆಪ್ಷನ್ ಎಂಟ್ರಿ ಆದರೂ ಮಾಡಿದ್ದೀರಾ ಅಂತ, ಇಲ್ಲಿ ಆಪ್ಷನ್ ಎಂಟ್ರಿ ಕೊಟ್ಟಿರ್ತೀರಲ್ವಾ, ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ। ಅದರಲ್ಲಿ ನಿಮ್ದು ಯಾವುದಾದ್ರೂ ಕಾಲೇಜ್ ಸಿಕ್ಕಿಲ್ವೋ ಅಥವಾ ಸರಿ ಸಿಕ್ಕಿಲ್ವೋ ಅಥವಾ ನಿಮಗೆ ಏನಾದರೂ ಇದ್ದರೆ ಮತ್ತೆ ಅವಾಗ ರೀಅರೇಂಜ್ಮೆಂಟ್ ಆಪ್ಷನ್ ಬಿಡ್ತಾರೆ। ಅಂದರೆ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಗೈಸ್ ಅವ್ರು ಬಿಡೋದು, ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಒಂದು ಶೀಟ್ ಸಿಗುತ್ತೆ ಅಂದರೆ ಹೌದಲ್ವಾ, ಅವಾಗ ಕಟಾಫ್ ಕೂಡ ಬಿಡ್ತಾರೆ ನಿಮಗೆ। ಮತ್ತೆ ನೀವು ಮಾಕ್ ಅಲಾಟ್ಮೆಂಟ್ ಕಟಾಫ್ನ ಅನಲೈಸಿಸ್ ಮಾಡಿಬಿಟ್ಟು ಫಸ್ಟ್ ರೌಂಡ್ಗೆ ನೀವು ಶೀಟ್ ಅಂದರೆ ಮತ್ತೆ ಇದನ್ನು ಮಾಡ್ಕೋಬೇಕು, ಅಂದರೆ ಹಿಂದೆ ಮುಂದೆ ರೀಅರೇಂಜ್ ಮಾಡ್ಕೋಬೇಕಾಯ್ತಾ, ಇಲ್ಲಾಂದರೆ ಆ್ಯಡ್ ಕೂಡ ಮಾಡ್ಕೋಬೋದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಯಿತಾ, ಅದು ಕೂಡ ಬರುತ್ತೆ। ಆ್ಯಂಡ್ ಎಷ್ಟಾಗೈತೆ ಅರ್ಥ ಆಯ್ತು ಅನ್ಕೋತೀನಿ। ಸೊ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಸೊ ಮಾಕ್ ಅಲಾಟ್ಮೆಂಟ್ ವಿಸ್ ಸಿಂಪಲಾಗಿ ಹೇಳೋದಾದ್ರೆ ಫೇಕ್ ಅಲಾಟ್ಮೆಂಟ್ ಅಷ್ಟೇ। ಆ್ಯಂಡ್ ನೀವು ಇದರಲ್ಲಿ ಏನೋ ಒಂದು ಶೀಟ್ ಅಲಾಟ್ ಆಗಿರುತ್ತೆ ಅಂದ್ಕೊಳ್ಳಿ, ಅದನ್ನು ನೀವು ಮತ್ತೆ ಹಿಂದೆ ಮುಂದೆ ಮಾಡ್ಕೊಳ್ಕೆ, ಅಂದರೆ ಇದರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಅದನ್ನು ಮತ್ತೆ ನಿಮ್ಗೆ ಏನಾದರೂ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ ಮಾಡಬೇಕು ಏನೆಲ್ಲ ಮಾಕ್ ಅಲಾಟ್ಮೆಂಟ್ ಆಗುತ್ತೆ। ಸೊ ಅಷ್ಟೇ ಗೈಸ್, ಅದು ಆದ ತಕ್ಷಣ ನಿಮಗೆ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಮೀನ್ಸ್ ರೀಅರೇಂಜ್ಮೆಂಟ್ ಬಿಡ್ತಾರೆ। ರೀಅರೇಂಜ್ಮೆಂಟ್ ಬಿಟ್ಟಾಗ ನೀವು ಅದನ್ನು ಹಿಂದೆ ಮುಂದೆ ಅಥವಾ ಏನೋ ಡಿಲೀಟ್ ಮಾಡೋದು ಆ್ಯಡು ಹಿಂಗೆ ಏನಾದರೂ ನೀವು ಇದು ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಅದಾದ ತಕ್ಷಣ ನಿಮಗೆ ಮತ್ತೆ ಒಂದು ರಿಯಲ್ ಅಲಾಟ್ಮೆಂಟ್ ಅಂತ ಆವಾಗ ಬಿಡ್ತಾರೆ ಆಯಿತಾ। ಸೊ ಇವಾಗ ಗೊತ್ತಾಯ್ತು ಅಂದ್ಕೋತೀನಿ ಗೈಸ್। ಸೊ ಇದ್ರ ಪ್ರೊಸೆಸ್ ಏನ ಅಂತ ಸಿಂಪಲು, ಫಸ್ಟಿಗೆ ಆಪ್ಷನ್ ಸಿ ಆಮೇಲೆ ಮಾಕ್ ಅಲಾಟ್ಮೆಂಟ್, ಮಾಕ್ ಅಲಾಟ್ಮೆಂಟ್ ಅಂದರೆ ಮತ್ತೆ ನಿಮಗೆ ರೀಅರೇಂಜ್ಮೆಂಟ್ ಬಿಡ್ತಾರೆ। ರೀಅರೇಂಜ್ಮೆಂಟ್ ಮೀನ್ಸ್ ಅದಾದ ತಕ್ಷಣ ನಿಮಗೆ ರಿಯಲ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಅಷ್ಟೇ ಆಯಿತಾ, ಇಲ್ಲಿ ಏನಿಲ್ಲ। ಸೊ ನೀವು ತುಂಬ ಜನ ಕೇಳ್ಬೋದು ಇದರಲ್ಲೇ ಒಂದು ಶೀಟ್ ಸಿಕ್ಕಿರುವಂತೆ ಮತ್ತೆ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲೂ ಸಿಗ್ಬೋದಾ ಅಂತ, ನೀವೇನಾದರೂ ಹಾಗೆ ಬಿಟ್ಟಿದ್ರೆ ಸಿಕ್ಕರೂ ಕೂಡ ಸಿಗ್ಬೋದು, ಸಿಗದೇ ಇದ್ರೂ ಕೂಡ ಇರ್ಬೋದು ಆಯಿತಾ। ನಿಮಗೆ ನೆಕ್ಸ್ಟ್ ಅವರು ಮಾಕ್ ಅಲಾಟ್ಮೆಂಟ್ ಬಂದು ನಿಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ನೆಕ್ಸ್ಟ್ ನೀವು ರೀಅರೇಂಜ್ಮೆಂಟ್ ಮಾಡ್ಕೋಬೇಕು, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೋ ಇಲ್ವೋ ಒಂದು ನೋಡೋಕ್ಕಂತ ಇದು ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟಿರ್ತಾರೆ ಗೈಸ್ ಇಷ್ಟೇ। ಸೊ ಏನಿಲ್ಲ ಆ್ಯಂಡ್ ಗೈಸ್ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂದ್ಕೋತೀನಿ। ಸೊ ಇವೇನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಒಂದೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂದರೆ ಕಂಟಿನ್ಯೂಸ್ ಆದ ಅಪ್ಡೇಟ್ ಆದರೂ ಸಿಗ್ತಾ ಇರುತ್ತೆ ನೀವೆಲ್ಲ ಅಡ್ಮಿಷನ್ ಆಗೋವರೆಗೂ, ಕೊನೆವರೆಗೂ ನೀವು ಕಾಲೇಜು ಆಯಿತಾ, ಖಂಡಿತ ನಮ್ಮ ಚಾನಲ್ ನಿಮಗೆ ಕೈ ಬಿಡಲ್ಲ। ಸೊ ಅಡ್ಮಿಷನ್ ಆಗೋವರೆಗೂ ಕೂಡ ಗೈಸ್ ಇದು ನಮ್ಮ ಚಾನಲ್ ಕಡೆ ನಾನು ಭರವಸೆ ಕೊಡ್ತೀನಿ ನಿಮಗೆ। ಆ್ಯಂಡ್ ಗೈಸ್ ಅಷ್ಟು ತಾಸು ಸಿಗೋಣ ಗೈಸ್ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್।